ಸರ್, ಈಗೊಂದು ಒಂದು ಶಾರ್ಟ್ ಮೂವಿ ಮಾಡ್ತಾ ಇದೀವಿ, ಅದಕ್ಕೊಂದು ನೀವು ಹಾಡ್ಬೇಕು, ನಿಮ್ ಕೈಲೇ ಹಾಡಿಸ್ಬೇಕು ಅಂತ ಹೇಳಿ. ಅಯ್ಯೋ, ಹಾಡ್ಕೊಡ್ತೀನಿ ಬಿಡಪ್ಪ, ಯಾವಾಗ ಹೇಳಿ ಟೈಮು ಅಂತ ಹೇಳಿ ಒಂದು ಬಹಳ ಅಷ್ಟು ಸುಲಭನಾಗ ಹಾಡಕ್ ಬಿಡ್ಲಿಲ್ಲ ಅವ್ರು ನನಗೆ. ನಾನೇನೋ ಅನ್ಕೊಂಡೋಗಿದ್ದು ಎಲ್ಲ ನನ್ಗೆ ಚೆನ್ನಾಗ್ ಗೊತ್ತು, ನಾ ಹಾಡ್ಬಿಡ್ತೀನಿ ಅಂತ. ಆದ್ರೆ ತೆಗ್ಸಿದ್ರು ಅಂದ್ರೆ ಕ್ರೆಡಿಟ್ ನಿಜವಾಗ್ಲು ಸಂಗೀತ ನಿರ್ದೇಶಕರಾದಂತ ನಮ್ಮ ಆಲ್ ವಿಶ್ವಾಸ್ಗೆ ಆ ಕ್ರೆಡಿಟ್ ಹೋಗ್ಬೇಕು. ಬಹಳ ಅಚ್ಚುಕಟ್ಟಾದಂತ ಒಂದು ಕೆಲಸ ಮಾಡಿದ್ರು. ಆ ಪಾತ್ರಧಾರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಈ ತರದ ವಿಚಾರಗಳು ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾ ಇರ್ತೀವಿ. ನೀರಿನ ಮೇಲೆ ಗುಳ್ಳೆ ಹಾಗೆ ಜೀವನ ಅನ್ನೋದು, ನಾವ್ ಏನಾದ್ರೂ ಆಸೆಗಳು ಇಟ್ಕೊಂಡಿದ್ದು ನಮ್ಮ ಕೈಲಿ ಇರೋದಿಲ್ಲ, ಜೀವನ ನಮ್ಮ ಕೈಲಿ ಇರೋದಿಲ್ಲ, ಎಲ್ಲ ಒಂದು ನಿರ್ಧಾರ ಆಗ್ಬಿಟ್ಟಿರ್ತದೆ, ಸೂತ್ರಧಾರ ಅಂತ ಹೇಳಿ ನಂಬಿಕೆ ಈ ತರದೆಲ್ಲ ಇರುತ್ತೆ. ಆ ನಂಬಿಕೆಗಳನ್ನ ಮೀರಿ ನಾನೇನು ಹೇಳ್ತೀನಿ ಅಂತಂದ್ರೆ, ಹುಟ್ಟಿದೀವಿ, ಒಂದಿನ ಸಾಯ್ತೀವಿ, ಇದು ಸತ್ಯ. ಹುಟ್ಟು ಸಾವಿನ ಅಷ್ಟೇ ಸತ್ಯ. ನಾನು ಇನ್ನು ಪಾರಮಾರ್ಥಿಕ ಯಾವ ಸೂತ್ರಧಾರ ನಿರ್ಧಾರ ಮಾಡಿದ್ದ ಬರ್ದ ಇದೆಲ್ಲ ನಾನು ಹೇಳಕ್ ಹೋಗಲ್ಲ. ಆದ್ರೆ ಹುಟ್ಟು ಎಷ್ಟು ನಿಶ್ಚಿತವೋ ಅದು ಸಾವು ಅಷ್ಟು ಖಚಿತ. ಅದು ಯಾವತ್ತಾದ್ರೂ ಒಂದಿನ ಸಾಗು ಸತ್ಯ. ಅದು ಈ ನಡುವೆ ನಾವು ಏನನ್ನು ಮಾಡಿದ್ವಿ ಅನ್ನೋದು ಅಷ್ಟೇ ಮುಖ್ಯ. ಅದು ಅದನ್ನ ಬಹಳ ಚೆನ್ನಾಗಿ ಅದನ್ನ ನಿರೂಪಣೆ ಮಾಡಿದ್ದಾರೆ ಪಾತ್ರಧಾರಿ ಮೂಲಕ ಅಲ್ವಾ. ಅದೇ ನಿಮ್ ಕಾನ್ಸೆಪ್ಟ್ ಅಂತ ಅನ್ಕೋತೀನಿ ನಾನು. ಮತ್ತೆ ಎಲ್ಲರನ್ನ ನೋಡಿದ್ದಾರೆ ಎಷ್ಟು, ಕೊನೆ ಹಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅಂತ ಎಷ್ಟು ನಟರಗಳನ್ನೆಲ್ಲ ನೋಡಿದೀವಿ. ಕೊನೆಗೆ ನಮ್ಗೆ ಉಳಿಯುವಂತ ಹೆಸರು ಪುನೀತ್ ರಾಜ್ಕುಮಾರ್. ಯಾಕೆ ಅಂದ್ರೆ ಅವ್ರು ಮಾಡಿದಂತ ನಟನೆ ಜೊತೆಗೆ ಸಾಮಾಜಿಕವಾಗಿ ತೊಡಸ್ಕೊಂಡಿದ್ದು ಬಹಳ ಮುಖ್ಯ. ಈ ಅಂಶವನ್ನ ನಾವು ನೆನಪಿಟ್ಕೋಬೇಕು. ಹಾಗಾಗಿ ಆ ಕನಸನ್ನ ಈಡೇರಿಸ್ಕೊಳ್ಬೇಕಾದ್ರೆ ಒಂದ್ ಸಹಿತ ಕಥೆಯನ್ನ ಇಟ್ಕೊಂಡು ಮಧ್ಯದಲ್ಲಿ ಆ ಕಥೆಯನ್ನ ಇಟ್ಕೊಂಡು ನನ್ನ ಜೀವನದ ಸಾಧನೆಯನ್ನು ಮಾಡ್ಕೊಳ್ಬೇಕು ಅಂತ ಹೊರಡೋದಿದೆಯಲ್ಲ, ಅದು ನನಗೆ ಬಹಳ ಇಷ್ಟ. ನಾನು ಅದನ್ನ ನೋಡಿರಲಿಲ್ಲ, ಕತೆ ನಾನು ಕೇಳಿರಲಿಲ್ಲ ಸರ್. ಆ ಒಂದು ಕಾಗೆ ಕಥೆಯನ್ನ ಇಟ್ಕೊಂಡು ಮತ್ತೆ ನಾನು ಆ ಒಂದು ಪ್ರಾಣಿ ಬದುಕತ್ತೆ, ಅದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅನ್ನೋದು, ಇದು ಬಹಳ ಬಹಳ ಮುಖ್ಯವಾದ ವಿಷಯ. ಎಂತೆಂತ ಸಣ್ಣ ಸಣ್ಣ ಸಿಲ್ಲಿ ಸಿಲ್ಲಿ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದೆಲ್ಲ ಇದೆಯಲ್ಲ, ಇದು ಮನುಷ್ಯರು ಮಾತ್ರ ಮಾಡ್ಕೊಳ್ಳೋದು. ಯಾವ ಪ್ರಾಣಿಯನ್ನು ಆ ಪ್ರಾಣಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾನಂತೂ ಕೇಳಿದ್ದು, ನಾನು ನೋಡೇ ಇಲ್ಲ ಅಲ್ವಾ. ಈ ಮನುಷ್ಯರಿಗೆ ಯಾಕೆ ಇಷ್ಟು ಸೂಕ್ಷ್ಮ ಜೀವಿ ಆಗಿರುವಂತ ಮನುಷ್ಯ ಯಾಕೆ ಆತ್ಮಹತ್ಯೆ ಮಾಡ್ಕೋತಾನೆ, ಮಾಡ್ಕೊಳ್ಳೋದಕ್ಕೆ ಅದು ಕಾರಣ ಏನು? ಹಾಗಾಗಿ ಈ ತರದ ಒಂದು ಸನ್ನಿವೇಶಗಳನ್ನು ನೋಡಿದಾಗ ನಾವು ಇನ್ನಷ್ಟು ಧೈರ್ಯ ತಗೊಂಡು ನಮ್ಮ ಸಾಧನೆಗಳನ್ನು ಮಾಡಬೇಕು ಅನ್ನೋ ವಿಚಾರ ನನಗಾದ್ರೂ ಈ ಸಣ್ಣ ಕಥೆ ಆದರೂ ಕೂಡ ಅದರಲ್ಲಿ ಅಷ್ಟು ವೇದ್ಯ ಆಗಿದೆ ಅನ್ನೋದು ನನ್ನ ಭಾವನೆ.